ನಾಡಿನ ಸಮಸ್ತ ನಾಗರಿಕರು ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಪ್ರತ್ಯೇಕವಾಗಿ ರಾಜಾಜಿನಗರದ ಎಲ್ಲ ನಾಗರಿಕ ಸಮಸ್ತ ನಾಗರಿಕರಿಗೂ ಕೂಡ ನಾನು ಈ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತೇನೆ. 2019 ಕಾಲು ಇಟ್ಟಿದ್ದೇವೆ. ಈ ಒಂದು ಸಂವತ್ಸರ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಹಾಗೂ ಅವರಿಗೆ ಯಶಸ್ಸು ಸಿಗಲಿ ಜೀವನದಲ್ಲಿ ಅಂತ ಹೇಳಿ ಎಳ್ಳು ಬೆಲ್ಲ ಬೀರುವ ಮೂಲಕ ಒಳ್ಳೆಯ ಎಳ್ಳು ಕೊಟ್ಟು ಒಳ್ಳೆಯದು ಮಾತಾಡಿ ಅನ್ನೋಂಥ ಒಂದು ಸಂದೇಶವನ್ನು ನಮ್ಮ ಕ್ಷೇತ್ರದ ಜನರಿಗೆ ನಾನು ಕೋರ್ತಾ ಇದ್ದೇನೆ. ಕ್ಷೇತ್ರ ಜನಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆನೆ. ನಾನು 2013 ಸೋತ ನಂತರ ಅವರ ಸೇವೆಗೆ ನಾನು ನಿಂತ್ಕೊಂಡೆ. ಬಿ ಕೆ ಹರಿಪ್ರಸಾದ್ ಸಾಹೇಬರ ಒಂದು ಆಶೀರ್ವಾದದಲ್ಲಿ ಮತ್ತು ನಮ್ಮ ಅಧಿನಾಯಕರಾದಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಆಶೀರ್ವಾದದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು. ಇದ್ದರೂ ಕೂಡ ನನಗೆ 2ನೇ ಸ್ಥಾನದಲ್ಲಿ ನಾನು ಸೋತಿರುವಂಥದ್ದು ನನಗೆ ಹೆಮ್ಮೆ ಕೂಡ ಆಯಿತು. ಯಾಕಂತಂದರೆ ಆವತ್ತಿನ ಒಂದು ಸಂದರ್ಭದಲ್ಲಿ ಸುರೇಶ್ ಕುಮಾರು ಮತ್ತು ಶೋಭಾ ಕರಂದ್ಲಾಜಿ ಅವರ ಮಧ್ಯ ಪೈಪೋಟಿ ನಡೆಸಿದ್ರು ಕೂಡ 2ನೇ ಸ್ಥಾನದಲ್ಲಿ. ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಮಾಡೋಕ್ಕೆ ಅಂತ ನಾನು 5 ವರ್ಷ ಸತತವಾಗಿ ಸೇವೆ ಮಾಡ್ಕೊಂಡು ಕೂತ್ಕೊಂಡೆ. ಮತ್ತು ಅವರು ಕೊಟ್ಟಂಥ ಪ್ರೀತಿ ವಿಶ್ವಾಸ ಭರವಸೆ ನನಗೆ ಈ ಒಂದು ಕ್ಷೇತ್ರದ ಮಗಳಾಗಿ ಕಂಡರು, ತಂಗಿಯಾಗಿ ಕಂಡರು, ಅಕ್ಕನಾಗಿ ಕಂಡರು, ಯುವ ಜನತೆ ಅಂತೂ ನನ್ನ ತಾಯಿಯಾಗಿ ಕಂಡರು. ನಾನು ಕೂಡ ತಾಯಿಯ ಸ್ವರೂಪದಲ್ಲೇ ಅವರೆಲ್ಲರಿಗೂ ಕೂಡ ನಿಷ್ಪಕ್ಷಪಾತವಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಸೇವೆ ಮಾಡಿದ್ದೆ. ಅವರ ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆ ಇದೆ. ಅದೇ ನನಗೆ ಒಂದು ಹುರುಪು. ಈ ಸರಿ ನಮಗೇನು ಟಿಕೆಟ್ ಸಿಕ್ಕಿಲ್ಲ ಅಂತ ಹೈಕಮಾಂಡ್ ಡಿಸಿಷನ್ನು. ಇದ್ರೂ ಸಹ ಕಾಂಗ್ರೆಸ್ ಪಕ್ಷದ ಜೊತೆ ಯಾವತ್ತೂ ಇರ್ತೇನೆ ಮತ್ತು ಜನರ ಜೊತೆ ಇರ್ತೇನೆ. ನಾನು ಸೇವೆ ಮಾಡೋಕ್ಕೆ ಬಂದಿದ್ದೇನೆ. ನನ್ನ ಕೊನೆ ಉಸಿರೋವರೆಗೂ ಕೂಡ ರಾಜಾಜಿನಗರದ ಕ್ಷೇತ್ರಕ್ಕೆ ಹೆಚ್ಚಾಗಿ ನನ್ನ ಸೇವೆ ಸಲ್ಲಿಸಲಿಕ್ಕೆ ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ನಮ್ಮ ಮೇಡಮ್ ಮುನ್ನಾಯ್ಡು ಮೇಡಮ್ ಅವರಿಗೆ ಹ್ಯಾಪಿ ಸಂಕ್ರಾಂತಿ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ರಾಜಾಜಿನಗರ ಕ್ಷೇತ್ರದ ಮಹಾಜನತೆಗೆ ಶುಭೋದಯಗಳು. ನಮ್ಮ ರಾಜಕೀಯ ಗುರುಗಳಾದಂಥ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಹಾಗೂ ಮಂಜುಳಾ ನಾಡು ಅವ್ರಿಗೂ ನನ್ನ ಆರ್ಥಿಕ ಶುಭಾಶಯಗಳು. ಜೊತೆಗೆ ಮುಂಬರುವ ಲೋಕಸಭೆ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ನಿಂತು ರಾಜಾಜಿನಗರ ಕ್ಷೇತ್ರ ಅಷ್ಟೇ ಅಲ್ಲ ಮಧ್ಯ ಕೇಂದ್ರದಲ್ಲಿ ಬಿಂದುವಾಗಿ ನಿಂತು ಅವರು ಜನಗಳಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ಅವರು ಇವಾಗ ಸುಮ್ಮನಿದ್ರೆ ನಮಗೆಲ್ರಿಗೂ ತೊಂದರೆ ಆಗುತ್ತೆ. ಕೇಂದ್ರ ಬಿಂದುವಾಗೆ ನಿಂತು ಅವರು ನಾವು ಲೇಡೀಸೇ ಹೆಣ್ಣುಮಕ್ಕಳೇ ಸೇರಿ ಅವ್ರಿಗೆ ನಾವು ವೋಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ತೊಗೊಂಡೋಗಿ ಡೆಲ್ಲಿ ಪಾರ್ಲಿಮೆಂಟಲ್ಲಿ ಕುಂಡ್ಸೋಕ್ಕೆ ನಾವು ತಯಾರಿದ್ದೀವಿ.